ಪ್ರೇಕ್ಷಕರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಅನೇಕ ಕಲಾವಿದರು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಎಂದು ಕಲಬುರಗಿ ನಗರದ ಹಿರಿಯ ಕಲಾವಿದ ಡಾಕ್ಟರ್ ರಹಮಾನ್ ಪಟೇಲ್ ಅವರು ಕಲಬುರಗಿಯಲ್ಲಿ ಅಹ್ಸಾನ್ ಸ್ಟುಡಿಯೋನಲ್ಲಿ ಓಪನ್ ಆರ್ಟ್ ಗ್ಯಾಲರಿ ಇಲ್ಲಿ ತಮ್ಮ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅವರ ಕಲಾಕೃತಿಗಳ ಕುರಿತು ಮತ್ತು ಅವರ ವೈಯಕ್ತಿಕ ಜೀವನದ ಕುರಿತು ಎರಡು ಮಾತು ಅವರಿಂದ ಕೇಳೋಣ ಮೊದಲಿಗೆ ರಹಮಾನ್ ಪಟೇಲ್ ಸಾಹೇಬ್ರೆ ತಮಗೆ ನಮ್ಮ ಈ ಆರ್ ಟಿ ವಿ ಕರ್ನಾಟಕಕ್ಕೆ ಸ್ವಾಗತ ಥ್ಯಾಂಕ್ ಯು ತಾವು ಇಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀರಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಧನ ಸಹಾಯವನ್ನು ನಿಮಗೆ ಸಿಕ್ಕಿದೆ ಸೊ ತಮ್ಮ ಅಭಿಪ್ರಾಯ ಆಮೇಲೆ ಒಂದು ಮೆಸೇಜ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡಬೇಕಾಗಿ ವಿನಂತಿ ನಾನು ಸುಮಾರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದೇನೆ ಈ ಒಂದು ನನಗೆ ಸೋಲೋ ಶೋ ಅವಕಾಶ ಮಾಡಿಕೊಟ್ಟಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ವಂದನೆಗಳನ್ನು ಹೇಳುತ್ತಾ ಈ ಒಂದು ನನ್ನ ಚಿತ್ರಗಳ ಪ್ರದರ್ಶನದಲ್ಲಿ ಸುಮಾರು 15 ವರ್ಣಚಿತ್ರಗಳನ್ನು ನಾನು ಬಿಡಿಸಿ ಇದರಲ್ಲಿ ಪ್ರದರ್ಶನ ಮಾಡಿದ್ದೇನೆ ಸೊ ಎಸ್ಪೆಷಲಿ ನನ್ನ ಪೇಂಟಿಂಗ್ಸ್ನಲ್ಲಿ ನಾನು ಫೋಕಸ್ ಮಾಡಿದ್ದು ಸೋಷಿಯೋ ಕಲ್ಚರಲ್ ಏನು ಕಾನ್ಸೆಪ್ಟ್ಸ್ ಇರ್ತಾವ ಅದರ ಮೇಲೆ ನಾನು ಭಾಳಷ್ಟು ಪೇಂಟಿಂಗ್ಸ್ ಮಾಡಿದ್ದೇನೆ ಅದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನಮ್ಮ ದೇಶದಲ್ಲಿ ಇರಲಿ ಅಥವಾ ವರ್ಲ್ಡ್ ವೈಡ್ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತಾ ಇರ್ತೇವೆ ಅಥವಾ ಏನಾರ ಸಮ್ ಬದಲಾವಣೆಗಳು ಇರಲಿ ಏನೋ ಇರಲಿ ಅಂಥವೆಲ್ಲ ವಿಷಯಗಳನ್ನು ತಗೊಂಡು ನಾನು ನನ್ನ ಕ್ಯಾನ್ವಾಸ್ ಮೇಲೆ ಬಿಡಿಸಿ ಅದನ್ನು ಜನರಿಗೆ ಅದು ಒಂದು ಮೆಸೇಜ್ ತಲುಪಿಸಲವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಪೇಂಟಿಂಗ್ ಥ್ರೂ ತಾವು ಇಲ್ಲಿ ಪ್ರದರ್ಶಿಸಿರುವ ಅನೇಕ ಕಲಾಕೃತಿಗಳು ವಿಭಿನ್ನವಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಅದರೊಳಗೆ ಕೆಲವು ಅಬ್ಸ್ಟ್ರಾಕ್ಟ್ ಫಾರ್ಮ್ನಲ್ಲಿ ನೀವು ತಾವು ಪ್ರದರ್ಶನ ಮಾಡಿದ್ದೀರಿ ಇನ್ನು ಕೆಲವು ಸಬ್ಜೆಕ್ಟ್ ಮೇಲೆ ನಾವು ಫೋಕಸ್ ಮಾಡ್ತಾ ವಿಷಯದ ಕುರಿತು ತಾವು ಮಾಡಿದ್ದೀರಿ ಯಾವುದು ಇಷ್ಟ ಆಗಿದೆ ನಿಮ್ಮ ಕಲಾಕೃತಿಗಳು ನಾನು ಮಾಡಿದ್ದು ಎಲ್ಲ ಕಲಾಕೃತಿಗಳನ್ನು ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದೀವಿ ಎಸ್ಪೆಷಲ್ ಆಗಿ ಏನಿದೆ ಡಿಮೋನಿಟೈಸೇಷನ್ ಏನು ಬಂದಿತ್ತು 2016ನಲ್ಲಿ ಆ ವಿಷಯವನ್ನು ತಗೊಂಡು ನಾನು 50 ದಿನದಲ್ಲಿ ಏನೇನು ಘಟನೆಗಳು ಆಗಿದ್ದೀವು ಅವು ಎಲ್ಲ ಅದರ ಆ ಕ್ಯಾನ್ವಾಸ್ನಲ್ಲಿ ನಾನು ಮಾಡಿದ್ದೇನೆ ಅದೇ ಒಂದು ಆ ಪೇಂಟಿಂಗ್ ಬಹಳಷ್ಟು ಪ್ರಚಾರಗೊಂಡಿತ್ತು ಆ ಟೈಮ್ನಲ್ಲಿ ನಂತರ ನಾನು ಮಾಡಿದ್ದು ಮತ್ತು ಕೋವಿಡ್ನಲ್ಲಿ ಒಂದು ಭಾಳಷ್ಟು ಜನ ಕೋವಿಡ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಿದ್ದಿಲ್ಲ ಅದಕ್ಕೆ ಲಾಸ್ಟ್ ಆಪ್ಷನ್ ಒಂದು ಪೇಂಟಿಂಗ್ ಅಂತ ನಾನು ಟೈಟಲ್ ಕೊಟ್ಟಿದ್ದೆ ಒಂದೇ ಒಂದು ಲಾಸ್ಟ್ ಆಪ್ಷನ್ ಇದೆ ಎಲ್ಲರೂ ಕಾಲಿಗೆ ಏನಿದೆ ಲಾಕ್ ಮಾಡಬೇಕು ಅಂತ ನಾನು ಆ ಪೇಂಟಿಂಗ್ ಥ್ರೂ ಏನಿದೆ ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ನೀಡಿದ್ದೇನೆ ನಾನು ಮತ್ತು ಅದ್ರ ಪ್ರಕಾರ ಅದು ಬಿಟ್ಟು ಮತ್ತು ಬೇರೆದೂ ಸಾಕಷ್ಟು ಎಜುಕೇಷನ್ ಇರಲಿ ಯೂತ್ನಲ್ಲಿ ಯೂತ್ ಜನ್ರೇಷನಲ್ಲಿ ಏನಿದೆ ಭಾಳಷ್ಟು ಯಂಗ್ಸ್ಟರ್ಸ್ ಭಾಳ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಎಜುಕೇಷನ್ ಟುವರ್ಡ್ಸ್ ಯೂತ್ ಅಂತ ನಾನು ಒಂದು ಪೇಂಟಿಂಗ್ ಮಾಡಿದ್ದೆ ಸತ್ಯವನ್ನು ಯಾವಾಗೂ ಏನಿದೆ ಹೇಳಬೇಕು ಬಾಯಿ ಮುಚ್ಕೊಂಡು ಕೂಡಬಾರ್ದು ಏನು ನಾವು ನೋಡ್ತೀವಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಮತ್ತು ಸಾಕಷ್ಟು ಏನಿದೆ ನಮ್ಮ ಒಂದು ಏನು ದೇಶ ಇದೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಧರ್ಮದವರು ಏನಿದೆ ಇಲ್ಲಿ ಇರ್ತಾರೆ ಅಂತಂದರೆ ನಾವು ಎಲ್ಲ ಧರ್ಮದ ಪುಸ್ತಕಗಳನ್ನು ಓದಬೇಕು ಅದರಲ್ಲಿ ಏನೇನಿದೆ ಅವೆಲ್ಲ ನಾಲೆಜ್ ನಾವು ಪಡ್ಕೋಬೇಕು ಅಂತ ಒಂದು ಸಂದೇಶ ಆ ಪುಸ್ತಕದಿಂದ ಆ ಪೇಂಟಿಂಗ್ನ ಮುಖಾಂತರ ನಾನು ತೋರಿಸಿದ್ದೀನಿ ಈ ಚಿತ್ರಕಲಾ ಪ್ರದರ್ಶನಕ್ಕಿಂತ ಮುಂಚೆ ತಮ್ಮದು ಒಂದು ಹೊರ ರಾಷ್ಟ್ರದಲ್ಲಿ ಒಂದು ಚಿತ್ರಕಲಾ ಪ್ರದರ್ಶನ ಆಗಿದೆ ಅದು ತಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಕಿದ್ರಿ ಅದು ಯಾರು ಆರ್ಗನೈಸ್ ಮಾಡಿದ್ರು ಅಥವಾ ಯಾವ ಥರ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ ಮೊಟ್ಟ ಮೊದಲಿಗೆ ಶ್ರೀಲಂಕಾನಲ್ಲಿ ಒಂದು ಶೌರಂಗ ಆರ್ಟ್ ಗ್ರೂಪ್ದವರು ಇಂಟರ್ನ್ಯಾಷನಲ್ ಆರ್ಟ್ ಎಕ್ಸಿಬಿಷನ್ ಮಾಡಿದ್ದರು ಕೆಲವು ಕಲಾವಿದರು ಭಾರತದಿಂದನೂ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಒಂದು ನನ್ನ ಪೇಂಟಿಂಗ್ ಅಂತಂದರೆ ತಾಜ್ ಆ್ಯಂಡ್ ಬಿಂದು ಅಂತ ನಾನು ಪೇಂಟಿಂಗ್ ಮಾಡಿದ್ದೆ ಇಡೀ ವರ್ಲ್ಡ್ನಲ್ಲಿ ಭಾರತ ಅಂದ ಕೂಡಲೇ ತಾಜ್ ಮಹಲ್ ಅಂತಂದರೆ ಇಂಡಿಯಾ ಬಹಳಷ್ಟು ಸ್ಪೆಷಲಾಗಿ ಗುರುತಿಸ್ಕೊಳ್ಳುತ್ತದೆ ಅದರ ಜೊತೆಗೆ ನಾನು ಒಂದು ಬಿಂದು ಅಂತ ಮಾಡಿದ್ದೆ ಒಂದು ಇನ್ನು ನಮ್ಮ ಹತ್ರ ಲೇಡೀಸ್ ಬಟ್ಟೆ ಯೂಸ್ ಮಾಡ್ತಾರೆ ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅದರ ಮೇಲೆ ವೈಟ್ ನಾನು
ಏನಿದೆ ತಾಜ್ಮಹಲ್ ಅದ್ರ ಮೇಲೆ ಮಾಡಿ ಒಂದು ಸಂದೇಶ ನಾನು ಭಾರತ ರಾಜ್ಯದಲ್ಲಿ ನಾನು ಇಂಡಿಯಾಗೆ ರೀಪ್ರೆಸೆಂಟ್ ಮಾಡಿದ್ದೆ. ಬಾಂಗ್ಲಾದೇಶ್ನಲ್ಲಿ ಇನ್ನೊಂದು ಪೇಂಟಿಂಗ್ ನಾನು ಎಕ್ಸಿಬಿಟ್ ಆಗಿದ್ದು ಇಂಡಿಯಾ ಅಂಡರ್ ಒನ್ ಅಂಬ್ರೆಲಾ ಅಂತ. ಆ ಪೇಂಟಿಂಗ್ನಲ್ಲಿ ಸ್ಪೆಷಲಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮತ್ತು ಬೌದ್ಧ ಜೈನು ಇವೆಲ್ಲ ಎಲ್ಲರದ್ದು ಇನ್ನು ಸಿಂಬಾಲಿಕ್ ನಾವು ಏನು ತಾಯಿ ತಾಯಿಲಿ ಹಾಕ್ಕೊಡ್ತೀವಿ ಅವೆಲ್ಲ ಒಂದೇ ಧಾರಣೆಯಲ್ಲಿ ನಾನು ಹಾಕಿ ನಾವು ಒಂದೇ ದೇಶದಲ್ಲಿ ಇದ್ದು ಒಂದೇ ಛತ್ರಿಯ ತಳಗಡೆ ಎಲ್ಲರೂ ಪ್ರೇಮ ಮತ್ತು ಭಕ್ತಿಯಿಂದ ಇರ್ತೀವಿ ಅಂತ ಒಂದು ಸಂದೇಶ ಕೊಟ್ಟಿದ್ದೆ. ಅದಕ್ಕೆ ಒಂದು ಅಲ್ಲಿ ನನಗೆ ಅವಾರ್ಡ್ ಸಿಕ್ಕಿತ್ತು ಆ ಪೇಂಟಿಂಗಿಗೆ. ಕಾಂಗ್ರ್ಯಾಚುಲೇಷನ್ ಸರ್. ಸೊ ತಾವು ಇದಕ್ಕಿಂತ ಮುಂಚೆ ಮಾಡಿರುವಂಥ ಕಲಾಕೃತಿ ಜರ್ನಿ ಏನಿದೆ ನಿಮ್ಮದು, ಬೇರೆ ಬೇರೆ ವಿಭಿನ್ನವಾದ ಶೈಲಿಯಲ್ಲಿ ತಾವು ಪೇಂಟಿಂಗ್ಸ್ ಮಾಡಿದ್ದೀರಿ, ಸದ್ಯಕ್ಕೆ ಮಾಡ್ತಾ ಇರುವುದು ಶೈಲಿ ಯಾವುದು? ಬಿಗಿನಿಂಗ್ನಲ್ಲಿ ನಾನು ಸುರ್ಪುರ್ ಶೈಲಿಯ ಪೇಂಟಿಂಗ್ಸನ್ನು ಇಂದನೇ ಇನ್ಸ್ಪೈರ್ ಆಗಿ ನಾನು ಸಾಕಷ್ಟು ಕಲಾಕೃತಿಗಳು 1989 ನನಗೆ ಅದು ನೆನಪಿದೆ. ನಮ್ಮ ಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ನಾಗುರಿ ಅವರು, ಅವ್ರ ಹತ್ರ ನಾನು ಹೋಗಿ ಇವೆಲ್ಲ ಚಿಕಣಿ ಚಿತ್ರಕಲೆ ಅಲ್ಲಿ ಹೋಗಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ. ನಂತರ ಸಾಕಷ್ಟು ನಾನು ಪೇಂಟಿಂಗ್ಸ್ ಮಾಡಿದೆ ನಂತರ. ಮತ್ತು ನಂದು ಪೇಂಟಿಂಗ್ ಸ್ಪೆಷಲಾಗಿ ಒಂದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಇದೆ, ಅದು ನರಸಿಂಹ ಅವತಾರ್ ಅಂತ. ಮತ್ತು ಬೇರೆ ಬೇರೆ ಲಲಿತ್ ಕಲಾ ಅಕಾಡೆಮಿ ಇರಲಿ ಮತ್ತು ಸಾಕಷ್ಟು ಆರ್ಗನೈಸೇಷನ್ಸ್ಗಳಲ್ಲಿ ನಂದು ಮಿನಿಯೇಚರ್ ಪೇಂಟಿಂಗ್ಸ್ ಅಲ್ಲಿ ಕಲೆಕ್ಷನ್ ಇದಾವೆ. ನಂತರ ನಾನು ಯಾವ ಕಾಲೇಜ್ ಜಾಯಿನ್ ಮಾಡಿದೆ ಮತ್ತು ಪಾಸ್ ಔಟ್ ಆದ ನಂತರ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಕಡೆ ನಾನು ಬಂದೆ. ಮತ್ತು ವಾಟರ್ ಆ್ಯಂಡ್ ಸೌಂಡ್ ಅಂತ ನಂದು ಒಂದು ಟೈಟಲ್ ಇತ್ತು. ಸುಮಾರು 5 ವಾಟರ್ ಆ್ಯಂಡ್ ಸೌಂಡ್ ಮೇಲೆ ನಾನು ಏನಿದೆ ಪ್ರ್ಯಾಕ್ಟೀಸ್ ಮಾಡಿದೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ನಲ್ಲಿ. ನಂತರ ಸ್ವಲ್ಪ ಮುಂದೆ ಬಂದ ನಂತರ ನಾನು ಸ್ವಲ್ಪ ಸಾಮಾಜಿಕವಾಗಿ ಏನೋ ಮೆಸೇಜ್ ಕೊಡಬೇಕು ಜನರಿಗೆ, ನಾ ಪೇಂಟಿಂಗ್ ಒಂದು ಮಾಡಿದ ನಂತರ ಅದು ಎಕ್ಸಿಬಿಟ್ ಮಾಡಿದರೆ ಏನಾರ ಸ್ವಲ್ಪ ಮೆಸೇಜ್ ಹೋಗಬೇಕು ಜನರಿಗೆ ಅಂತ ಇಂಥವು ಟಾಪಿಕ್ಸ್ ಎಲ್ಲನ್ನ ತಗೊಂಡು ನಾನು ಮಾಡಿದ್ದೆ. ಈಗ ಸದ್ಯಕ್ಕೆ ನಾನು ಪೀಸ್ ಅಂತ ಒಂದು ಟಾಪಿಕ್ನಲ್ಲಿನೂ ಕೆಲವು ಪೇಂಟಿಂಗ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ನನ್ನ ಒಂದು ಪೇಂಟಿಂಗ್ ವರ್ಲ್ಡ್ ಪೀಸ್ ಸಲುವಾಗಿ ಹೇಗುಂಗಾಮ್ ಥೀಮ್ ಮ್ಯೂಸಿಯಮ್ ನ್ಯೂ ಸೌತ್ ಕೊರಿಯಾನಲ್ಲಿ ಎಕ್ಸಿಬಿಟ್ ಆಗಿತ್ತು. 2 ಕಾಲ ಅದು ಎಕ್ಸಿಬಿಷನ್ ನಡೀತು, ಮೊನ್ನೆ ಅದು ಮುಗೀತು. ನಂತರನು ಈಗ ಮತ್ತು ನೆಕ್ಸ್ಟ್ ಸ್ಟೆಪ್ ಜನವರಿನಲ್ಲಿ ನಮ್ಮದು ಈಜಿಪ್ಟ್ನಲ್ಲಿ ಒಂದು ಶೋ ಆಗೋದಿದೆ. ನಾನು ನಮ್ಮ ಸ್ವತಃ ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ನನ್ನ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಮುಖಾಂತರ 3 ಕಲಾವಿದರು ಅಲ್ಲಿ ನಾವು ಇಂಡಿಯಾಗೆ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್, ನಮ್ಮ ಈ ಆರ್ ಟಿ ವಿ ಕರ್ನಾಟಕಕ್ಕೆ ತಾವು ಮಾತಾಡಿದ್ದೀರಿ. ಪ್ರೇಕ್ಷಕರೇ, ಈ ನಮ್ಮ ಆರ್ ಟಿ ವಿಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಕಲಾವಿದರಿಂದ. ರೆಹಮಾನ್ ಪಟೇಲ್ ಅವರೇ, ವಿದ್ಯಾರ್ಥಿಗಳಿಗೆ ಕಲಾ ವಿದ್ಯಾರ್ಥಿಗಳಿಗೆ ತಮ್ಮಿಂದ ಒಂದು ಒಳ್ಳೆಯ ಮೆಸೇಜ್ ಕೊಡಿ. ನಾನು ಇವತ್ತಿನ ಜನ್ರೇಷನ್ ವಿದ್ಯಾರ್ಥಿಗಳಿಗೆ ಒಂದೇ ಮೆಸೇಜ್ ಏನು ಕೊಡಬೇಕು ಅಂತಂದರೆ, ವಿದ್ಯಾರ್ಥಿಗಳು ಯಾವಾಗ ಫೈನ್ ಆರ್ಟ್ನಲ್ಲಿ ಅಡ್ಮಿಷನ್ ಮಾಡ್ತಾರೆ ಅವರಿಗೊಂದು ಛಲ ಇರಬೇಕು, ನಾವು ಒಂದು ಒಳ್ಳೆಯ ಕಲಾವಿದ ಆಗಬೇಕು ಅಂತ. ಬರೀ ಏನಿದೆ ಅಕಾಡೆಮಿಕ್ನಲ್ಲಿ ಇದ್ದು ಬರೇ ನಾನು ಒಂದು ಚಲೋ ನನಗೆ ಮಾರ್ಕ್ಸ್ ಸಿಕ್ಕಿ ಸ್ವಲ್ಪ ಪರ್ಸೆಂಟೇಜ್ ಚಲೋ ಸಿಕ್ಕರೆ ಸಾಕು ಅಂತ ಏನು ಅದು ಮೆಂಟಾಲಿಟಿ ಇದೆ. ಆ ಮೆಂಟಾಲಿಟಿ ಏನಿದೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗಳು ತೆಗಿಬೇಕು. ಅದರಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಇಂಡಿಪೆಂಡೆಂಟಾಗಿ ಯಾವಾಗ ನೀವು ವರ್ಕ್ ಮಾಡ್ತೀರಿ, ಚಲೋ ವರ್ಕ್ ಮಾಡ್ತೀರಿ, ಆವಾಗೇ ನೀವು ಒಂದು ಒಳ್ಳೆ ಕಲಾವಿದ ಆಗ್ಬೋದು. ಇಂಡಿಪೆಂಡೆಂಟಾಗಿ ಮುಂದಿನ ದಿನಗಳಲ್ಲಿ ನೀವು ಸರ್ವೈವ್ ಆಗ್ಬೋದು ಅಂತ ನಂದು ಒಂದು ಮೆಸೇಜ್ ಇದೆ ನಿಮಗೆ. ಕಲೆ ಬೆಳಿಬೇಕು, ಕಲಾವಿದರು ಬೆಳಿಬೇಕು, ಈ ನಮ್ಮ ಕಲಾಕ್ಷೇತ್ರ, ನಮ್ಮ ಭಾಗದ ಕಲಾಕ್ಷೇತ್ರ ಎತ್ತರ ಮಟ್ಟಕ್ಕೆ ಬೆಳಿಬೇಕು, ಇದಕ್ಕೆ ಕಲಾವಿದರು ಸಹಯೋಗ ನೀಡಬೇಕು. ಸೊ ಪ್ರೇಕ್ಷಕರೇ, ಈ ಆರ್ ಟಿ ವಿ ಕರ್ನಾಟಕ ತಮಗಾಗಿ ಕಲೆಯ ಕುರಿತು ಅನೇಕ ವಿಡಿಯೋಸ್ಗಳನ್ನು ಅಪ್ಡೇಟ್ ಮಾಡುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ತುಂಬ ಧನ್ಯವಾದಗಳು. Please subscribe RTV Karnataka, Karnataka's first art news channel.